ಲಿಂಗಾಲೇಶ್ವರ ಶ್ರೀಗಳ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಕಮಿಷನ್ ಆರೋಪಕ್ಕೂ ಮುಂಚೆ ದಾಖಲೆಗಳನ್ನು ಕೊಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಕೆಂಪಣ್ಣ ಸೇರಿದಂತೆ ಯಾರೇ ಆಗಲಿ ಯಾರೇ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಲಿ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡಲಿ ಅಂತ ಹೇಳಿ ಲಿಂಗಾಲೇಶ್ವರ ಶ್ರೀಗಳ ಆರೋಪಕ್ಕೆ ಸಚಿವ ಈಶ್ವರಪ್ಪ ಮಾಜಿ ಸಚಿವ ಈಶ್ವರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ವಿರುದ್ಧವೂ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮುಸಲ್ಮಾನರ ಓಲೈಕೆ ಮಾಡುವುದೇ ಅವರ ನಿತ್ಯದ ಕೆಲಸವಾಗಿದೆ. ದಾರಿಯಲ್ಲಿ ಹೋಗುವಂತಹ ದಾಸಿಯನಿಗೆ ಉತ್ತರಿಸುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗಲಾದರೂ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಜನಪರ ಹೋರಾಟವನ್ನ ಮಾಡಲಿ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಪೂಜ್ಯರಾದ ಲಿಂಗಲೇಶ್ವರ ಸ್ವಾಮೀಜಿಯವರು ನನ್ನ ಮೇಲೆ ಈಶ್ವರಪ್ಪ ನಿರಪರಾಧಿ, ಅವರ ಮೇಲೆ ಹಾಕಿರುವಂಥ ಆರೋಪ ನಿರಾಧಾರ, ಅವರ ಆರೋಪದಿಂದ ಮುಕ್ತರಾಗಿ ಬರ್ತಾರೆ ನಾನು ಅವ್ರಿಗೆ ಗೊತ್ತು ಈ ಮಾತನ್ನು ಹೇಳಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅವರೂ ಸೇರಿ ಕಾಂಗ್ರೆಸ್ ಮುಖಂಡರು, ಅವನ್ಯಾರೋ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ, ಏನು ಹೆಸರು, ಕೆಂಪಣ್ಣ, ಕಂಟ್ರಾಕ್ಟರ್ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ, ಅವ್ರಿಗೂ ಸೇರಿ ಹೇಳ್ತೇನೆ, ಯಾವುದಾದ್ರೂ ಒಂದು ಉದಾಹರಣೆ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಕೊಡಿ ಒಂದು ಉದಾಹರಣೆ. ಹತ್ತು ಪರ್ಸೆಂಟ್ ಕಮಿಷನ್ನು, 30% ಕಮಿಷನ್ನು, 40% ಕಮಿಷನ್ನು, ಇವ್ರು ಚಟ ಹತ್ತದಷ್ಟು ಕಮಿಷನ್ನು ಬಾಯಿ ಬಂದಾಗ ಮಾತಾಡೋದು. ಒಂದು ಉದಾಹರಣೆ ಕೊಟ್ಟರೆ ನನಗೆ ಮೇಲೆ ಒಂದು ಆರೋಪ ಬರ್ತಿದ್ದಂಗೆ ನಾನು ಕೇಸ್ ಆಗದೆ ಎದುರಿಸ್ತಾ ಇದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಆಗಿದೆ, ಯಾವ ಮಂತ್ರಿಗಳು ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ಗಂತೂ ಬೇರೆ ಉದ್ಯೋಗವೇ ಇಲ್ಲ. ಬೆಳಿಗ್ಗೆ ಇದ್ದಾಗಿಂದ ರಾತ್ರಿ ಮಲಗೋ ತನಕನೂ ಒಂದು ಮುಸಲ್ಮಾನರು ಸಂತೃಪ್ತಿ ಪಡಿಸೋದು, ಇನ್ನೊಂದು ಪರ್ಸೆಂಟೇಜ್ ಬಗ್ಗೆ ಕಮಿಷನ್ ಬಗ್ಗೆ ಮಾತಾಡೋದು, ಇದೇ ರಾಜಕಾರಣ ಅಂದ್ಕೊಂಡ್ಬಿಟ್ಟಿದ್ದಾರೆ. ಜನಗಳ ಹತ್ರ ಹೋಗಬೇಕು, ಜನರ ಸಮಸ್ಯೆ ಪರಿಹಾರ ಮಾಡಬೇಕು, ಇದ್ಯಾವುದೂ ಅಲ್ಲ. ಒಂದು ಕೋಮುಗಲ್ಗಳ ಗಲಭೆಗಳಾಗಬೇಕು, ಅದರಿಂದ ಮುಸಲ್ಮಾನರು ಒಟ್ಟು ಬರಬೇಕು, ಇನ್ನೊಂದು ಕಮಿಷನ್ 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 ಅಂದರೆ ಭ್ರಷ್ಟ ಸರ್ಕಾರ ಅಂತ ಬಿಂಬಿಸ್ಬೇಕು, ಇದೆರಡೇ ಇವ್ರ ಕೆಲಸ ಆಗೋಗಿದೆ. ಇದಕ್ಕೆ ರಾಜ್ಯ ಜನ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ, ಮತ್ತೆ ನಾನು ಹೇಳ್ತೇನೆ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅವ್ರು, ಮುಂದುವರ್ಸ್ಕೊಂಡು ಹೋಗಲಿ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೂ ಕೂಡ ಈಗ ಅಧಿಕೃತ ವಿರೋಧ ಪಕ್ಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷದ ಬೇಕಾದಷ್ಟು ಅಷ್ಟು ನಂಬರು ಅವ್ರಿಗೆ ಬರಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.